ಸಿಎಂ ಸಿದ್ದರಾಮಯ್ಯ ವಿರುದ್ಧ ಯಡಿಯೂರಪ್ಪ ಹಾಗೂ ಶೋಭಾ ಕರಂದ್ಲಾಜೆ ಗಂಭೀರ ಆರೋಪ ಮಾಡಿದ್ದಾರೆ. ಕೋಲಾರದಲ್ಲಿ ಮಾತನಾಡಿದ ಯಡಿಯೂರಪ್ಪ, ದಲಿತರು ಕಾಂಗ್ರೆಸ್ಸಿಗೆ ಮತ ಹಾಕುವುದು ಅಕ್ಷಮ್ಯ ಅಪರಾಧ. ಬಿಜೆಪಿ ಹಿಂದುತ್ವ ಉಗ್ರವಾದಿ ಎಂದಿರುವ ಸಿದ್ದರಾಮಯ್ಯಗೆ ಸೋಲಿನ ಭೀತಿ ಎದುರಾಗಿದೆ. ಬಿಜೆಪಿ ಅಧಿಕಾರಕ್ಕೆ ಬರುವುದು ಕಟ್ಟಿಟ್ಟ ಬುತ್ತಿ ಎಂದು ನನ್ನ ರಕ್ತದಲ್ಲಿ ಬರೆದುಕೊಡಲು ನಾನು ಸಿದ್ಧ ಅಂತ ಯಡಿಯೂರಪ್ಪ ಹೇಳಿದರು. ಇನ್ನು ಬೆಂಗಳೂರಿನಲ್ಲಿ ಮಾತನಾಡಿದ ಶೋಭಾ ಕರಂದ್ಲಾಜೆ, ಸಿಎಂ ಹೋಗೋ ಜಿಲ್ಲೆಗಳಲ್ಲಿ ಕೊಲೆ ಅತ್ಯಾಚಾರ ನಡೀತಾ ಇದೆ. ಸಿಎಂ ಅವರು ಅಪರಾಧಿಗಳನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಹಿಂದೂ ವಿರೋಧಿ ಭಾಷಣ ಹಾಗೂ ರಾಮಾಯಣ ಮಹಾಭಾರತದ ವಿರುದ್ಧ PFI-ನವರು ಮಾತನಾಡ್ತಾ ಇದ್ದಾರೆ, ಆದರೆ ಅವರ ಮೇಲೆ ಯಾಕೆ ನೀವು ಕ್ರಮ ಕೈಗೊಳ್ತಾ ಇಲ್ಲ ಅಂತ ಪ್ರಶ್ನಿಸಿದ ಅವರು, ವೋಟ್ ಬ್ಯಾಂಕಿಗಾಗಿ ಒಡೆದು ಆಳುವ ಕೆಲಸ ಮಾಡ್ತಾ ಇರೋದು ಸರಿಯಲ್ಲ ಅಂತ ಗುಡುಗಿದರು. ನಮಗೆ ನಂಬಿಕೆ ದ್ರೋಹ ವಿಶ್ವಾಸ ದ್ರೋಹ ಮಾಡಿದ್ದಾರೆ, ಅವರು ಮತ್ತೊಮ್ಮೆ ಈ ಊರೊಳಗೆ ಯಾಕೆ ಬರ್ತಾರೆ ಅಂತ ನಾನು ನಿಮ್ಮ ಕೆಳಗೆ ಇಚ್ಛೆ ಪಡ್ತೇನೆ. ಜನಹಿತವನ್ನು ಸಂಪೂರ್ಣ ಮರೆತು ತಮ್ಮ ಸ್ವಾರ್ಥಕ್ಕಾಗಿ ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡಿದ್ದಾರೆ. ತಾಯಿ, ನಾನು ಅಧಿಕಾರದಲ್ಲಿದ್ದಾಗ ಒಬ್ಬ ದಲಿತ ಸಮುದಾಯದ ವ್ಯಕ್ತಿ ಕಾಂಗ್ರೆಸ್ಗೆ ಓಟ್ ಹಾಕಿದ್ರೆ ಅಕ್ಷಮ್ಯ ಅಪರಾಧ ಮಾಡುವಂತಾಗುತ್ತೆ ಅನ್ನುವಂತ ಮಾತಿನ ಈ ಸಂದರ್ಭದಲ್ಲಿ ನಾನು ನಿಮ್ಗಡೆ ಕೀರ್ತಿ ಬರ್ತೇನೆ ಬಂಧುಗಳೇ. ಎಲ್ಲಿ ಮುಖ್ಯಮಂತ್ರಿ ಹೋಗ್ತಾರೆ ಅಲ್ಲಿ ಅಪರಾಧಿಗಳ ಕೈ ಮೇಲಾಗ್ತಾ ಇದೆ. ಇದು ಮೊದಲ ಬಾರಿಗೆ ಕರ್ನಾಟಕ ಇತಿಹಾಸದಲ್ಲಿ ನಡೀತಾ ಇರೋದು ಸಿದ್ದರಾಮಯ್ಯ ಅವರೇ. ಆದ್ರೆ ಬಶೀರ್ ಮನೆಗೆ ಹೋದಾಗ 10 ಲಕ್ಷ ಪರಿಹಾರ ಘೋಷಣೆ ಮಾಡಿದ್ರಿ. ತನಗಲ್ಲ ಕಬೀರ್ ಎನ್ಕೌಂಟರ್ನಲ್ಲಿ ಸತ್ತಾಗ 10 ಲಕ್ಷ ಘೋಷಣೆ ಮಾಡಿದ್ರಿ. ಮುಖ್ಯಮಂತ್ರಿಗಳೇ, ನಿಮ್ಮ ಆಡಳಿತದಲ್ಲಿ ಇಂದು ಯುವಕರು ಸತ್ತಾಗ ತನ್ನ ಮನೆಯ ಬೆಳಕನ್ನು ಅವರು ಕಳ್ಕೊಂಡಂತ ಸಂದರ್ಭದಲ್ಲಿ, ದುಡಿಯುವಂತ ಯುವಕರನ್ನು ಕಳ್ಕೊಂಡಂತ ಸಂದರ್ಭದಲ್ಲಿ ಒಂದೇ ಒಂದು ಸಾರಿ ಕೂಡ 10 ಲಕ್ಷ ಪರಿಹಾರ ಕೊಡ್ತೀನಿ ಅಂತ ನಿಮ್ಮ ಬಾಯಲ್ಲಿ ಬರಲೇ ಇಲ್ಲ.